ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಂಗಳ ಪಾಕಶಾಲೆಗೆ ಸ್ವಾಗತ. ಬನ್ನಿ, ನಾನಿವತ್ತು ರಾಗಿ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಸಿಯಾಗಿ ಮಾಡ್ಕೋಬಹುದು. ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬಟ್ಲಿನಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ. ನಾನು ಮನೇಲೇ ಮಾಡಿರೋಂಥ ರಾಗಿ ಹಿಟ್ಟು. ಕಾಲು ಬಟ್ಲು ಸಣ್ಣ ರವೆನ ತಗೊಂಡಿದ್ದೀನಿ. ಎರಡು ಸ್ಪೂನು ತುಪ್ಪನ ಸೇರಿಸ್ಕೊತ ಇದ್ದೀನಿ. ತುಪ್ಪನ ಸೇರಿಸ್ಕೊಂಬಿಟ್ಟು ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪೀಸ್ನ ಹಾಕಿದ್ದೀನಿ, ನಿಮ್ಗೆ ಇಷ್ಟ ಆದರೆ ಒಂದು ಸಲ ಹೋಗಿ ನೋಡಬಹುದು. ಈಗ ಹುರಿದಿದ್ದಾಗಿದೆ, ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ನಾನು ಯಾವ ಬಟ್ಲಲ್ಲಿ ರಾಗಿ ಹಿಟ್ಟು ತಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಒಂದು ಕಾಲು ಬಟ್ಲು ಬೆಲ್ಲನ ತಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ ಎರಡು ಬಟ್ಲು ನೀರನ್ನ ಸೇರಿಸ್ಕೊತ ಇದ್ದೀನಿ. ಚೆನ್ನಾಗಿ ಬೆಲ್ಲ ಕರಗಬೇಕು. ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ನಾವಿಲ್ಲಿ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ. ಸ್ಟೌವ್ನ ಆಫ್ ಮಾಡಿಕೊಂಡು ನಾನು ಯಾ ಹುರಿದಿಟ್ಕೊಂಡಿರೋ ಹಿಟ್ಟಿಗೆ ಸೋದಿಸ್ಕೋಬೇಕಾಗುತ್ತೆ ಒಂದು ಜಾಲರಲ್ಲಿ. ಸೋದಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟು ಇಲ್ಲದ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗಂಟು ಆಗಲ್ಲ ಆದರೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಹಾಕಿ ಹುರಿದಿರೋದ್ರಿಂದ ಗಂಟಾಗೋದಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ನಾನು ಎರಡು ಸ್ಪೂನು ತುಪ್ಪನ ಸೇರಿಸ್ಕೊತ ಇದ್ದೀನಿ. ಈ ಬರ್ಫಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಬರೋಣ. ತುಪ್ಪ ಬಿಡ್ತಾ ಬರುತ್ತೆ, ನಿಮಗೆ ಕಾಣಿಸ್ತಿರ್ಬೋದು. ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಒಂದು 5-10 ನಿಮಿಷ. ಇಟ್ಟು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಇಟ್ಟು ಬೆಂದರೆ ಪೀಸು ನೀಟಾಗಿ ಬರುತ್ತೆ. ಈಗ ನಾನು ಇನ್ನೊಂದು 1/2 ಸ್ಪೂನು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ಹಾಕೋದೇನು ಬೇಡ. 2 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ನಾವು ಹುರಿಯೋದಕ್ಕೆ ಬೇರೆ 2 ಸ್ಪೂನ್ ಹಾಕಿರೋದ್ರಿಂದ 2 ಸ್ಪೂನ್ ಹಾಕಿದರೂ ಸಾಕಾಗುತ್ತೆ. ಈಗ ಚೆನ್ನಾಗಿ ಬೆಂದಿದೆ. ಈಗ ಸ್ಟೌವ್ನ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಗೆ ನಾನು ತುಪ್ಪ ಸವರಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸೇರಿಸ್ಕೊತ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಇಷ್ಟ ಆಯಿತು ಇದು ರಾಗಿ ಬರ್ಫಿ. ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಎಲ್ಲನ ಸಮ ಮಾಡ್ಕೊಂಬಿಡೋಣ. ಕೈಯಲ್ಲಿ ಮಾಡೋದಕ್ಕೆ ಸುಡುತ್ತೆ, ಹಾಗಾಗಿ ಸ್ಪೂನಿಂದ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಈಗ ತಣ್ಣಗಾಗಿದೆ, ನಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಪೀಸಸ್ನ ಕಟ್ ಮಾಡ್ಕೊಳ್ಳೋಣ. ತಣ್ಣಗಾದಮೇಲೆ ಕಟ್ ಮಾಡಬೇಕು, ಇಲ್ಲಾಂದರೆ ನೀಟಾಗಿ ಬರೋಲ್ಲ ಪೀಸಸ್ಸು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಎಲ್ಲ ಸೈಜು ಚೆನ್ನಾಗಿ ಬೆಂದರೆ ಈ ರೀತಿ ಬರುತ್ತೆ.
ಇದೇ ರೀತಿ ಎಲ್ಲದನ್ನು ತೆಗೆದಿಟ್ಕೊಂಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ರಾಗಿ ಬರ್ಫಿ ಮಾಡೋದು ಎಷ್ಟು ಈಸಿ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಕ್ಕೋಸ್ಕರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು. ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.